ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೊಡೋ ಥರ ಆಗಿದೆಯಲ್ಲ. ಛೇ, ನನ್ನ ಮಾತು ಕೇಳು. ಈ ವಯಸ್ಸಲ್ಲಿ ಇದೆಲ್ಲ ಸಹಜ ಅಮ್ಮ. ಆದರೆ ಯಾವಾಗ ನಮಗೆ ಆಗ ಬರೋಲ್ಲ ಅಂತ ಗೊತ್ತಾದ ತಕ್ಷಣ ಅದನ್ನು ಬಿಟ್ಟು ನಮ್ಮ ಮುಂದೆ ಹೋಗ್ತಾ ಇರಬೇಕು. ನೀನು ಹೀಗೆಲ್ಲ ಅಳೋದು ಕೊರಗೋದು ಮಾಡಬಾರ್ದು. ನೀನು ಹೀಗೆ ಇದ್ದರೆ ಏನು ಸರಿ ಇರುತ್ತೆ ಹೇಳು. ನಾನು ನಿನ್ನಪ್ಪ, ನನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಇಲ್ಲಿ ನೋಡು, ನಾನು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೆಯದಕ್ಕೆ ಅಮ್ಮ. ಲೈಫ್ ಅಂದರೆ ಅಷ್ಟು ಈಸಿ ಅಲ್ಲ ಕಣೋ. ಇಲ್ಲಿ ನೋಡು, ಒಳ್ಳೆ ಮನೆತನ, ಒಳ್ಳೆ ಬ್ಯಾಕ್ಗ್ರೌಂಡ್ ಇರೋ, ನೋಡೋಕ್ಕೆ ಸೂಪರ್ ಆಗಿರೋ ಹುಡುಗನ ನೋಡಿ ನಿನಗೆ ಮದುವೆ ಮಾಡ್ತೀನಿ, ಓಕೆನಾ? ಈ ರಾಕೇಶ್ ನಿನಗೆ ಯಾವ ಥರದಲ್ಲೂ ಸೂಟ್ ಆಗಲ್ಲ ಚಿನ್ನ. ರಿತು, ಅಪ್ಪನ ಆಸೆ ಕನಸಿಗಿಂತ ನಿನ್ನೆ ಬಂದು ಹೆಚ್ಚಾಗ್ಬಿಟ್ಟ ನಿನಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡು. ಎಲ್ಲರ ಲೈಫಲ್ಲೂ ಇಂಥದ್ದೊಂದು ಅಧ್ಯಾಯ ಬರುತ್ತೆ ಹೋಗುತ್ತೆ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನಾವು. ರಿತು, ನೀನೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. ಹ್ಯಾಪಿ? ನನ್ನ ಮಾತು ಕೇಳೋದೇ ಆದರೆ ನೀನು ಇದನ್ನೆಲ್ಲ ಮರೆತು ಮೊದಲು ಹೇಗಿದ್ಯೋ ಹಾಗೆ ಖುಷಿ ಖುಷಿಯಾಗಿದ್ಬಿಡು. ಯಾವಾಗಲೂ ಅಳ್ತಾ ಇದ್ರೆ ಅಂತ ಅಂದ್ರಿ. ನಿಮಗೆ ನಿಜವಾಗ್ಲೂ ನಾನು ಖುಷಿಯಾಗಿರ್ಬೇಕು ಅಂತ ಆಸೆ ಇದೆಯಪ್ಪ? ಇದೇನು ಪ್ರಶ್ನೆ ಅಂತ ಕೇಳ್ತಾ ಇದೀಯ ಮಗಳೇ? ನೀನು ನನ್ನ ಮಗಳು, ಅದರಲ್ಲೂ ಒಬ್ಬಳೇ ಒಬ್ಬಳು ಮಗಳು. ನೀನು ಇಷ್ಟು ಮಗುವಿನಿಂದ ಇಷ್ಟುದ್ದ ಆಗೋವರೆಗೂ ಈ ಎದೆ ಮೇಲೆ ಹಾಕೊಂಡು ಬೆಳೆಸಿದ್ದೀನಿ ಚಿನ್ನ. ನಿನ್ನ ಖುಷಿನೇ ನನ್ನ ಖುಷಿ. ಹಾಗಿದ್ರೆ
ನನ್ನ ರಾಕೇಶ್ನ ಬೇರೆ ಮಾಡಬೇಡಿ ಅಪ್ಪ. ನಾನು ರಾಕೇಶ್ ಜೊತೆ ಮಾತ್ರ ಸಂತೋಷವಾಗಿರಕ್ಕೆ ಸಾಧ್ಯ. ಅವನ ಹೆಸರನ್ನ ನನ್ನ ಮುಂದೆ ಎತ್ತಬೇಡ ರೀತು. ಅಪ್ಪ, ನನ್ನ ಜೀವನ ಎಲ್ಲ ರಾಕಿನೇ ಅಪ್ಪ. ದಯವಿಟ್ಟು ನಮ್ಮನ್ನ ಬದುಕಕ್ಕೆ ಬಿಡಿ. ನನ್ನ ಮದುವೆ ಅಂತ ಆದರೆ ಅದು ರಾಕಿನ ಮಾತ್ರ. ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಬೆಳಿಗ್ಗೆ ನಿನಗೆ ಬೇಜಾರು ಮಾಡಿದೆ ಅಂತ ನಿನ್ನ ಹತ್ರ ನಾಲ್ಕು ಒಳ್ಳೆ ಮಾತಾಡಿ ತಿಳಿ ಹೇಳೋಣ ಅಂತ ಬಂದೆ. ಆದರೆ ನೀನು ನಿಂದೇ ಹಠ ಸಾಧಿಸ್ತಾ ಇದೆ ತಾನೆ. ಯಾಕಪ್ಪ, ನಿಮಗೆ ನನ್ನ ಮನಸ್ಸು, ನನ್ನ ಪ್ರೀತಿ ಯಾವುದೋ ಅರ್ಥನೇ ಆಗ್ತಿಲ್ವಾ? ಅದೇ ಪ್ರಶ್ನೆ ನಾನು ನಿನಗೆ ಕೇಳ್ತಾ ಇದ್ದೀನಿ. ಈ ಅಪ್ಪನ ಮನಸ್ಸು, ಪ್ರೀತಿ ಯಾವುದು ನಿನಗೆ ಅರ್ಥ ಆಗ್ತಾ ಇಲ್ವಾ? ನೋಡ್ರಿತು, ಒಂದು ಮಾತು ಜ್ಞಾಪಕ ಇಟ್ಕೋ. ನೀನು ಎಷ್ಟೇ ಹಠ ಮಾಡಿದ್ರು ನಿನ್ನ ಮಾತ್ರ ಅವನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ. ರಾಕಿ ಹೇಗಿದ್ದಾನೆ ಅಂತ ಒಂದ್ಸತಿ ವಿಚಾರಿಸ್ಬಿಡ್ತೀನಿ. ಅದ್ ನಮ್ಮ ಹುಡುಗರ ಬೈಕ್ ಅಲ್ವಾ? ಅವ್ರು ಇಲ್ಲಿಗೇನಾದ್ರೂ ಬಂದ್ಬಿಟ್ರ? ಇಲ್ಲಿಗೆ ಯಾಕೆ ಬರ್ತಾರೆ? ಬರೋದಾದ್ರೆ ನನಗೆ ವಿಷಯ ಹೇಳಿರೋರು. ಒಂದ್ಸತಿ ಕಾಲ್ ಮಾಡಿ ಕೇಳ್ಬಿಡೋಣ. ಸತ್ಯ ಕಾಲ್ ಮಾಡ್ತಾಳೆ ಕಣ. ಲೋ, ನಾವು ಇಲ್ಲಿಗೆ ಬಂದಿರೋದು ಗೊತ್ತಾದ್ರೆ ಅಷ್ಟೇ ನಾವು ಕಾಲ್ ರಿಸೀವ್ ಮಾಡ್ಬಿಡೋ, ಇಲ್ಲಾಂದ್ರೆ ಗಾಬರಿ ಆಗ್ತಾಳೆ. ಹಲೋ ಸತ್ಯ, ಯಾಕ್ರೋ ಫೋನ್ ರಿಸೀವ್ ಮಾಡೋದಕ್ಕೆ ಇಷ್ಟೊತ್ತು? ಅದು ಸತ್ಯ, ಅದನ್ನ ಬಿಡು, ಈಗ ಎಲ್ಲಿದ್ದೀರಾ? ಲೋ, ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ಕಣ. ಗ್ಯಾರೇಜ್ ಹತ್ರ ಇದೀವಿ. ಅದು ಕೈ ಗ್ರೀಸ್ ಆಗ್ಬಿಟ್ಟಿತ್ತು, ಅದು ಒರೆಸ್ಕೊಂಡು ರಿಸೀವ್ ಮಾಡೋಷ್ಟರಲ್ಲಿ ಲೇಟ್ ಆಗ್ಬಿಡ್ತು ಸತ್ಯ. ನಿಜ ಹೇಳ್ತಿದ್ಯಾ? ಹ್ಞೂ ಸತ್ಯ, ನಾನು ಯಾಕೆ ಸುಳ್ಳು ಹೇಳಿ? ಏನಿಲ್ಲ ಬಿಡು, ಅದು ನಿಮ್ಮ ಥರದ್ದೇ ಒಂದು ಗಾಡಿ ನಮ್ಮ ಮನೆ ಹತ್ರ ನಿಂತಿತ್ತು, ಅದಕ್ಕೆ ಕೇಳಿದೆ. ರಾಕೇಶಿಗೆ ಬೇರೆ ಹಾಗಾಗಿದೆ, ನೀವೇನಾದರೂ ಕಪಿ ಚೇಷ್ಟೆ ಶುರು ಮಾಡ್ಕೊಂಡ್ರ ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಹೌದಾ ಸತ್ಯ, ನಾವು ನಿಮ್ಮ ಮನೆ ಹತ್ರ ಬಂದಿಲ್ಲಪ್ಪ. ನಾವು ಹಂಗಲ್ಲ ಮಾಡ್ತೀವ ಸತ್ಯ, ಅದು ನಿಂಗೆ ಹೇಳಿದೆ. ನೋ ವೇ, ಚಾನ್ಸೇ ಇಲ್ಲ. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ನೋಡ್ರೋ, ನನಗೆ ಗೊತ್ತಿಲ್ಲದೆ ಏನು ಮಾಡೋದಕ್ಕೆ ಹೋಗ್ಬೇಡಿ. ಏನೇ ಇದ್ರೂ ನನ್ನ ಹತ್ರ ಹೇಳಿ. ಒಂದು ವೇಳೆ ಆತ್ರ ಪಟ್ಟು ಎಡವಟ್ ಮಾಡ್ಕೊಂಡ್ರೋ ನನ್ನ ಕೈಲಿ ಸರಿಯಾಗಿ ಒದೆ ತಿಂತೀರ. ಹಾಂ ಓಕೆ ಸತ್ಯ, ನಾನು ನಿಮಗೆ ಆಮೇಲೆ ಮಾಡ್ತೀನಿ.
ಹಲೋ ರಾಕಿ, ಇಲ್ಲ ನಿಮ್ಮ ಹುಡುಗಿ ಬಂದೇ ಇಲ್ಲ, ಹಿಂಗಾದ್ರೆ ಹೆಂಗೆ ಮಾತಾಡ್ಸೋದು? ಲೋ ನಿನ್ನ ಮುಖ ಹಿಂಗೆ ಮಾಡ್ಕೊಂಬೇಡ ಕಣೋ, ನೋಡೋಕ್ಕಾಗಲ್ಲ, ಸ್ವಲ್ಪ ನಗ್ನಗ್ತಾ ಇರೋ, ನಿಮ್ಮ ಹುಡುಗಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ರಾಕಿ ನಿಮ್ಮ ಹುಡುಗಿ ಬಂದ್ಲ? ರಿತು, ರಿತು ಏನ್ ಮಾಡ್ತಿದ್ದೆ ಅಲ್ಲಿ? ಏನಿಲ್ಲಮ್ಮ, ಹಾಗೆ ಸುಮ್ಮನೆ ನಿಂತಿದ್ದೆ. ನೀನನ್ನ ಯಾರಾದರೂ ಕರೆದ್ರ ರಿತು? ಕರೆದ್ರ? ಇಲ್ಲಮ್ಮ, ನಂಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಯಾರು ನಿನ್ನ ಕರೆದಾಗಾಯ್ತು, ಅದಕ್ಕೆ ನೋಡೋಣ ಅಂತ ಬಂದೆ. ನೀನ್ ನೋಡಿದ್ರೆ ಇಲ್ಲೇ ಇದೆಯಾ? ಒಳಗ್ ಕೂತಿದ್ದು ಏನ್ ಮಾಡ್ಲಮ್ಮ, ಅದಕ್ಕೆ ಆಚೆ ಬಂದೆ. ಬಿತ್ತಿ ಇದೆಯೋ ನಿನಗೆ? ಅಚ್ಚೋರ್ಗೆ ಯಾವನಾದ್ರೂ ಕೂಗ್ತಾರ? ಮನೆಯವ್ರು ಎಲ್ಲರೂ ಕೇಳಿಸ್ಕೊಳಿದ್ರೆ ಏನ್ ಮಾಡ್ಬೇಕಾಗ್ತಿತ್ತು? ನೋಡಲ್ಲಿ ಯಾರು ಬಂದವ್ರೆ ಅಂತ. ಮೋಸ್ಟ್ಲಿ ಕೇಳಿಸಿದೆ ಅನ್ಸುತ್ತೆ ಕಣೋ, ಹಿಂಗೆ ಕೂಗಿದ್ದು. ಡಬ್ಬ ನನ್ನ ಮಗ 7 ತಿಂಗಳಿಗೆ ಹುಡ್ತಾರೆ ಆಡ್ತಿಯಲ್ಲೋ. ರಿತು ನೀನು ಇಷ್ಟೊಂದು ಸಪ್ಪಾಗಿರಬೇಡ ಕಣೆ, ನಂಗೆ ನೋಡೋಕ್ಕಾಗಲ್ಲ, ಸ್ವಲ್ಪ ನಗ್ನಾಗ್ತಾ ಇರೆ. ಅಮ್ಮ ಪ್ಲೀಸ್ ಅಮ್ಮ, ನನ್ನ ತಲೆ ತಿನ್ನಬೇಡ, ನಂಗೆ ಆಲ್ರೆಡಿ ತಲೆ ನೋವ್ತಾ ಇದೆ. ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಲ, ತಲೆನೋವು ಕಡಿಮೆ ಆಗತ್ತೆ. ಇದು ಹೋಗೋ ತಲೆನೋವು ಅಲ್ಲ ಬಿಡಮ್ಮ. ಯಾಕೆ ಇಷ್ಟೊಂದು ಹಠ ಮಾಡ್ತೀಯ? ನಾವೇ ನಿನ್ನ ಕೆಟ್ಟದಾಗ್ಲಿ ಅಂತ ಹೇಳ್ತೀವ? ನನಗೂ ಅರ್ಥ ಆಗತ್ತೆ ನಿನಗೆ ಎಷ್ಟು ನೋವಾಗಿದೆ ಅಂತ. ಆದ್ರೆ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳೆ. ಇರೋ ಒಬ್ಳ ಮಗಳನ್ನ ಅವನ ಕೊಡಕ್ಕಾಗತ್ತ? ಅವನನ್ನ ಮರೆತು ಬಿಡೆ ರೀತು. ನೀನು ಅಪ್ಪನ ತರನೇ ಹೇಳ್ತಾ ಇದೆಯಲ್ಲಮ್ಮ. ರಿತು ಅಪ್ಪ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಕಣೆ. ನೋಡು, ನೀನು ಆ ಹುಡುಗನ ಸಹವಾಸ ಬಿಟ್ಟು ಈ ಪ್ರೀತಿ ಪ್ರೇಮ ಎಲ್ಲ ಮರೆತು ಅಪ್ಪ ಹೇಳಕ್ ಕೇಳು. ಇದರಿಂದ ಸ್ವಲ್ಪನಾದ್ರೂ ಮನೇಲಿ ಶಾಂತಿ ಉಳಿಯತ್ತೆ. ಕೇಳಿಸ್ತಮ್ಮ, ನೋಡು ನನ್ನನ್ನು ಸ್ವಲ್ಪ ಹೊತ್ತು ಒಬ್ಬಳೆ ಇರೋದಕ್ಕೆ ಬಿಟ್ಬಿಡು ಪ್ಲೀಸ್ ಪ್ಲೀಸ್. Thank you.
ಸುಮ್ಮನೆ ಸುಮ್ಮನೆ ಹೊಡಿತಾನೆ, ನಾನು ಕರೆದಿದ್ದವ್ರು ಕೇಳಿಸ ಇಲ್ಲ, ನೋಡು ಹೆಂಗೋದ್ರು ಅಂತ. ಏನ್ ಮಾಡ್ತಿದ್ಯಾ? ನಾನು ಅಜ್ಜೋರಕ್ಕೆ ಹೋಗಿದ್ದೆ, ಅವ್ರು ಕೇಳಿಸಿಲ್ಲ, ಇನ್ನು ನೀನು ಸೀತಾ ಸೀತಾ ಅಂದರೆ ಅವ್ರು ಕೇಳಿಸುತ್ತಾ? ಇರಾ ಹೇ, ಬುದ್ಧಿ ಇದೆಯಾ ನಿಂಗೆ? ಯಾಕೆ ಒಂದು ಬರೀ ಬಟ್ಟೆಕೂ ಅಷ್ಟು ದೂರ ಹೋಗುತ್ತಾ? ಹೌದಲ್ವಾ? ಏನು ಹೌದಲ್ವಾ, ಕಲ್ಸುತ್ಕೊಂಡು ಬಿಸಾಕು ಹೋಗುತ್ತೆ. ಇನ್ನು ತಲೆಯಲ್ಲಿ ಕಿಡ್ನಿನೇ ಇಲ್ಲ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳು ಲಕ್ಷ್ಮಣ. ರಿತು ವಿಚಾರ ಅದ್ಗೆ, ಹೆತ್ತಮಗಳೇ ಇಂಥ ಕೆಲಸ ಮಾಡಿದ್ಮೇಲೆ ಹೇಗೆ ತಡ್ಕೊಳ್ಳೋದು ಹೇಳಿ? ಬುದ್ಧಿ ಹೇಳ್ತಾ ಇದ್ದೀವಲ್ಲ, ಕಲ್ತ್ಕೋತಾಳೆ ಬಿಡು, ಯೋಚನೆ ಮಾಡಬೇಡ. ಇಲ್ಲ ಅದ್ಗೆ, ಈಗ ನಡೀತಾ ಇರೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಯಾಕೋ ನಮ್ಮ ಪರಿಸ್ಥಿತಿ ಕೈ ಮೀರೋ ಥರ ಕಾಣಿಸ್ತಾ ಇದೆ. ಅದಕ್ಕೆ ಒಂದು ಪರಿಹಾರ ಹುಡುಕಿದ್ದೀನಿ, ಅದನ್ನು ನಿಮ್ಮ ಹತ್ರ ಹೇಳಿ ಹೋಗೋಣ ಅಂತ ಬಂದೆ. ಲಕ್ಷ್ಮಣ, ಮತ್ತೆ ಆ ಹುಡುಗನ ವಿಚಾರಕ್ಕೆ ಹೋಗಿ ಏನಾದರೂ ಎಡವಟ್ ಮಾಡ್ಕೋಬೇಡ. ಈಗಾಗಲೇ ಆ ಹುಡುಗನ ವಿಷಯದಲ್ಲಿ ಸತ್ಯ ಮನೆಯ ರಣರಂಗ ಮಾಡಿಟ್ಟಿದ್ದಾಳೆ. ನಿಜ ಅದಕ್ಕೆ. ಈಗ ನಮ್ಮನೆ ವಸ್ತುನೇ ಆ ಕಡೆ ವಾಲಿರುವಾಗ ಅವನಿಗೆ ಏನ್ತಾನೆ ಮಾಡಿ ಪ್ರಯೋಜನ? ನನಗೆಲ್ಲ ಅರ್ಥ ಆಗಿದೆ ಅದಕ್ಕೆ. ಅದಕ್ಕೆ ನಮ್ಮ ಋತುಗೆ ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ.
ಮದುವೆ ಆದರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ನನ್ನ ಫೀಲ್. ಒಳ್ಳೆ ನಿರ್ಧಾರ ಲಕ್ಷ್ಮಣ. ನಾನು ನಿನಗೆ ಅವತ್ತೇ ಹೇಳಿದೆ ಹೆಣ್ಮಕ್ಳನ್ನ ಬೇಗ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತ. ನೀವುಗಳೇ ಅವಳು ಓದಲಿ ಓದಲಿ ಅಂತ ಪ್ರೋತ್ಸಾಹ ಮಾಡಿದ್ದು. ಸದ್ಯ ಈಗಲಾದರೂ ಬುದ್ಧಿ ಬಂತಲ್ಲ, ಒಂದು ಒಳ್ಳೆ ಮನೆತನದ ಹುಡುಗನ ನೋಡಿ ಆದಷ್ಟು ಬೇಗ ವಾಲ್ಗ ಉದ್ಸ್ಬಿಡೋಣ. ಅದಕ್ಕೆ ನಾವೊಂದು ಸಾರಿ ನಮ್ಮ ಮಕ್ಕಳಿಗೆ ತುಂಬ ಫ್ರೀಡಮ್ ಕೊಟ್ಟು ಬೆಳೆಸ್ತೀವಿ, ಅವರದನ್ನು ಮಿಸ್ಯೂಸ್ ಮಾಡಿಕೊಂಡಾಗ ನಮ್ಮ ಉಳಿಯೋ ಪರಿಹಾರ ಇದೊಂದೇ. ನಿಜ ಬಿಡು. ಅಂದಾಗೆ ಯಾವುದಾದ್ರೂ ಒಳ್ಳೆ ಹುಡುಗ ನಿನ್ಗೆ ಗೊತ್ತಿದ್ದಾನಾ? ಇದನ್ನೇ ಅದಕ್ಕೆ, ನನ್ನ ಫ್ರೆಂಡ್ ರಾವ್ ಗೊತ್ತಲ್ಲ ನಿಮಗೆ, ಅದಕ್ಕೆ ನಿಮ್ಮ ಯಜಮಾನರ ಬಾಲ್ಯ ಸ್ನೇಹಿತ ಪ್ರಸನ್ನ. ಹಾಂ ಹಾಂ ಹಾಂ, ಗೊತ್ತಾಯ್ತು ಲಕ್ಷ್ಮಣ. ಅವನ ತಮ್ಮ ರಾವ್. ಹಾಂ, ಅವ್ರ ಮಗ ಈಗ ಫಾರಿನ್ ಸ್ಟಡಿ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದಾನೆ.